ನಮಸ್ಕಾರ, ನಾನು ಪ್ರಸನ್ನ ಪ್ರಸಾದ್ ಭಟ್ ಅಂತ. ನಾನು ಜಪಾನಿ ಕಲೆಯಾದ ಕೊಕೆಡಮವನ್ನು ಮಾಡುವ ಬಗ್ಗೆ ನಿಮಗೆ ವಿವರಿಸ್ಲಿಕ್ಕಿದ್ದೇನೆ. ಕೊಕೆಡಮ ಮಾಡುವಾಗ ಕೋಕೋನಟ್ ಹಸ್ಕ್ ಅಂದ್ರೆ ತೆಂಗಿನ ನಾರಿನ ಪುಡಿ, ಇದು ಬೇಕು. ಆಮೇಲೆ ಜೇಡಿ ಮಣ್ಣು, ಅಂಟು ಮಣ್ಣು, ಗದ್ದೆ ಮಣ್ಣು ಅಥವಾ ಹಂಚನ್ನು ಮಾಡುವಂತಹ ಮಣ್ಣು ಜೇಡಿ ಮಣ್ಣು ಅಂತ ಹೇಳ್ತೇವೆ, ಅದು ಬೇಕು. ಆಮೇಲೆ ಸ್ಟಗ್ನಮ್ ಮಾಸ್, ಮರದ ಮೇಲೆಲ್ಲ ಇರ್ತದೆ ಆ ಒಂದು ಮಾಸ್ ಅಂತ ಹೇಳ್ತೇವೆ, ಅಥವಾ ಪಾಚಿ. ಪಾಚಿಯಲ್ಲಿ ಹಲವು ವಿಧ, ಅದರಲ್ಲಿ ಈ ಮಾಸ್ ಬೇಕು ನಮಗೆ. ಹಾಗೆಯೇ ನಾವು ಏನು ಗಿಡವನ್ನ ಕೊಕೆಡಾಮದಲ್ಲಿ ಮಾಡ್ತೇವೆ, ಆ ಗಿಡ ಒಂದು ಅದರ ಬೇರನ್ನು ತೊಳೆದು ಇಟ್ಟಿದ್ದೇವೆ, ಮಣ್ಣು ಇರಬಾರ್ದು. ಆಮೇಲೆ ಕಾಟನ್ ವೇಸ್ಟ್ ಬಟ್ಟೆ, ಆಮೇಲೆ ಒಂದು ನೂಲು, ಈ ತರ ನಮ್ಗೆ ಥ್ರೆಡ್ ಬೇಕಾಗತ್ತೆ. ಹಾಗೇನೆ ಒಂದು ಜೂಲ ವೈರ್ ಅಂದ್ರೆ ಇದು ಶೋ ಕೊಡ್ಲಿಕ್ಕೆ ಲಾಸ್ಟಿಗೆ, ಈ ಇಷ್ಟು ವಸ್ತುಗಳು ಬೇಕಾಗತ್ತೆ. ಹೇಗೆ ಮಾಡುದು ಅಂತ ಹೇಳಿದ್ರೆ, ಈ ಒಂದು ಇದು ಈಗ ಮದರ್ ಲಾಸ್ ಟಂಗ್ ಅಂತ ಹೇಳುವಂತ ಒಂದು ಇಂಡೋರ್ ಪ್ಲಾಂಟ್. ಈ ಇಂಡೋರ್ ಪ್ಲಾಂಟ್ ಅನ್ನ ಪ್ಯಾಕೆಟ್ ಅಲ್ಲಿ ಇತ್ತದ್ದು, ಅದನ್ನು ನೀರ್ ಹಾಕಿ ವಾಶ್ ಮಾಡಿ ರೂಟ್ಸ್ ಎಲ್ಲ ಹಿಂಗೆ ಓಪನ್ ಆಗಿದೆ ಅದನ್ನ. ಆಮೇಲೆ ನಾವು ಕೋಕೋನಟ್ ಹಸ್ಕ್ ಇದರಲ್ಲಿ ನಾವು ಕವರ್ ಮಾಡಬೇಕು. ಈ ತರ ಕವರ್ ಮಾಡೋದಕ್ಕೆ ಮೊದಲೇ ಒಂದು ಅಂಟು ಮಣ್ಣನ್ನ ನಮ್ಗೆ ಬೇಕಾದ ಸೈಜಿಗೆ, ನಮ್ಗೆ ಕೊಕೆಡಮ ಮಾಡ್ಲಿಕ್ಕೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾವು ಈ ತರ ಬಾವಿ ತರ ಶೇಪ್ ಮಾಡಿಕೊಂಡು ನಾವು ಒಂದು ಹೀಗೆ ಗುಂಡಿಯಾಗೆ ಮಾಡ್ಕೋಬೇಕು. ಅದರಲ್ಲಿ ಈ ಕೋಕೋನಟ್ ಹಸ್ಕನ್ನ ಹಾಕಿರುವಂತ ತೆಂಗಿನ ನಾರಿನ ಪುಡಿಯನ್ನು ಹಾಕಿದಂತಹ ಅದರ ಬೇರನ್ನು ಕವರ್ ಮಾಡಿದಂತಹ ಈ ತರ ನಾವು ಹೀಗೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಯಾವ್ದು ಬೇರು ನಮ್ಗೆ ಹೊರಗಡೆ ಕಾಣಿಸ್ಕೋಬಾರ್ದು. ಈ ಮಣ್ಣು ಸಾಕಾಗ್ಲಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ತಗೊಂಡು ನಾವು ಕವರ್ ಮಾಡ್ಬೋದು. ಒಟ್ಟಿನಲ್ಲಿ ಬೇರು ಒಂಚೂರು ಕೂಡ ಕಾಣಬಾರ್ದು, ಹೊರಗಡೆ ಬರಬಾರ್ದು. ಯಾಕಂದ್ರೆ ಈ ಒಂದು ಸ್ಟ್ರಕ್ಚರ್ ಏನಿದೆ ಅದ್ರ ಒಳಗಡೆ ಬೆಳೆಯುವಂತದ್ದು ಇದು ಕೊಕೆಡಮ ಪ್ಲಾಂಟ್ಸ್. ಯಾಕಂದ್ರೆ ಇದೊಂದು ಬೋನ್ಸೈ, ಹಾಗೆ ನಾವು ಪಾಟಲ್ಲಿ ಹೇಗೆ ಬೋನ್ಸೈ ಮಾಡ್ತೇವೋ ಅದೇ ತರ ಇದು ಸುಲಭ ರೀತಿಯಿಂದ ಮಾಡುವಂತ ಬೋನ್ಸೈ ಅಂತಲೇ ಹೇಳ್ಬೋದು. ಅದಕ್ಕೆ ಕೊಕೆಡಾಮ ಅಂತ ನಾವು ಕರಿತೇವೆ. ನಮ್ಗೆ ಎಲ್ಲಿಯಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಕವರ್ ಮಾಡ್ಬೋದು. ಇದನ್ನಿನ್ನು ಬೇಕಾದ ಶೇಪ್ ಅಂದ್ರೆ ನಾವು ಅದನ್ನೊಂದು ಲುಕ್ ಕಾಣುವ ಹಾಗೆ ಬೇರೆ ಒಂದು ಟೈಟ್ ಮಾಡಿಕೊಂಡು ಹೀಗೆ ಶೇಪ್ ಅಲ್ಲಿ ಕವರ್ ಮಾಡ್ಬೋದು. ಹಾಗೇನೆ ಸ್ವಲ್ಪ ನೀರು ತಕೊಂಡ್ರೆ ಅದು ನಮ್ಗೆ ಬೇಕಾದ ಶೇಪ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಈಗ ಒಂದು ಇದು ಕೊಕೆಡಾಮದ ಶೇಪ್ ಬಂದಿದೆ. ಈಗ ಇದಕ್ಕೆ ಹಳೆ ಬಟ್ಟೆ, ಕಾಟನ್ ಬಟ್ಟೆಯನ್ನ ನಾವು ಕವರ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಏನು ಆ ರೂಟ್ಸ್ ಇದೆ ಅದು ಕಡೆಗೆ ಮಾಯಿಶ್ಚರ್ ಉಳ್ಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಬಟ್ಟೆಯನ್ನ, ಕಾಟನ್ ಬಟ್ಟೆಯನ್ನ ನಾವು ಹೀಗೆ ಕವರ್ ಮಾಡ್ಬೇಕು, ಟೈಟ್ ಆಗಿ ಸುತ್ಕೋಬೇಕು. ಎಲ್ಲೂ ಮಣ್ಣು ಹೊರಗಡೆ ಎಕ್ಸ್ಪೋಸ್ ಆಗ್ಬಾರ್ದು, ಯಾಕಂದ್ರೆ ಅವಾಗ ಡ್ರೈ ಆಗ್ತದೆ ಅದು. ಇದು ಕೂಡ ಹಾಗೆ ನಾವು ಬಿಚ್ಚೋಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೊಂಡು ಆಗ ಈಸಿ ಆಗ್ತದೆ ನಮ್ಗೆ ಕೊಕ್ಕಡಮ್ಮ ಮಾಡ್ಲಿಕ್ಕೆ. ನೋಡಿ, ಇದು ಎಷ್ಟು ಟೈಟ್ ಆಗ್ಬೇಕಂದ್ರೆ ಹಿಂಗೆ ಎತ್ತಿದ್ರು ಈ ಮಣ್ಣು ಕಿತ್ತು ಹೋಗ್ಬಾರ್ದು, ಗಿಡವನ್ನ ಎತ್ತಿದ್ರು ಕೂಡ ಅಷ್ಟು ಟೈಟ್ ಆಗ್ಬೇಕು. ಆಮೇಲೆ ಈ ತರ ಒಂದು ಥ್ರೆಡ್ ಇಂದ ಟೈಟ್ ಆಗಿ ಸುತ್ಕೋಬೇಕು. ಜಸ್ಟ್ ಈಗೊಮ್ಮೆ ಟೈಟ್ ಮಾಡ್ಕೊಂಡ್ರೆ, ಟೈಟ್ ಮಾಡ್ಕೊಂಡಾದ ಮೇಲೆ ಇದು ಮಾಸ್ ಇದೆಯಲ್ಲ ಇದನ್ನು ಅಷ್ಟೇ ಸ್ವಲ್ಪ ವೆಟ್ ಮಾಡಿಕೊಂಡು ನಾವು ಹಾಕೊಂಡ್ರೆ ಈಸಿ ಆಗ್ತದೆ ನಮ್ಗೆ. ಇದು ಯಾಕೆಂದ್ರೆ
ಮಾಯಿಶ್ಚರ್ ಕವರ್ ಆಗ್ಲಿಕ್ಕೆ ಒಳಗೆ ಏನು ನೀರಿನ ಅಂಶ ಇದೆ ಅದು ಒಂದು ವಾರದ ತನಕ ನಮ್ಗೆ ಏನು ನೀರು ಹಾಕೊಳ್ಬೇಕಂತಲೇ ಇಲ್ಲ. ಇದು ಮುಖ್ಯವಾಗಿ ನೀರು ಇಲ್ಲದ ಪ್ರದೇಶಕ್ಕೆ, ಫ್ಲಾಟ್ ಅಲ್ಲಿ ಇರುವವರಿಗೆ ಎಲ್ಲ ತುಂಬಾನೇ ಅನುಕೂಲ ಆಗ್ತದೆ. ನೀರುನು ಕಮ್ಮಿ ಸಾಕು, ಹಾಗೇನೆ ಗಾಳಿಯು ಕೂಡ ನಮ್ಗೆ ಬೇಕಾದಷ್ಟು ಮನೆಯೊಳಗೆ ಸಿಗ್ತದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಗಿಡಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ತಗೊಂಡು ಆಕ್ಸಿಜನ್ ಅನ್ನು, ಆಮ್ಲಜನಕವನ್ನು ಹೊರಗೆ ಬಿಡ್ತದೆ. ಹಾಗಾಗಿ ಮನೆಯೊಳಗೆಲ್ಲ ನಾವು ಟಿವಿಯಲ್ಲಿ, ಟಿವಿಯ ಶೋಕೇಸ್ ಅಲ್ಲಿ, ಟೀಪಾಯಲ್ಲಿ, ಮನೆಯೊಳಗೆ ಎಲ್ಲಿ ಕೂಡ ನಾವು ಇದನ್ನ ಇಟ್ಟು ಮನೆ ಚಂದನೂ ಕಾಣ್ತದೆ, ಗಾಳಿ ಬೆಳಕು ಒಳ್ಳೆ ಆಗ್ತದೆ. ಈ ಮಾಸು ಹಾಕಿರೋದು ಒಂದು ತಿಂಗಳಾಗುವಾಗ ಚೆನ್ನಾಗಿ ಬೆಳೆದು ಅದು ಗ್ರೀನರಿ ಆಗ್ಲಿಕ್ಕೆ ಶುರು ಆಗತ್ತೆ. ಆಗ ಇಡೀ ಕೊಕ್ಕೆಡಾಮ ಸುಂದರವಾಗಿ ಕಾಣ್ತದೆ. ಒಂದು ವೇಳೆ ಇದನ್ನು ನಾವು ಟೀಪಾಯಲ್ಲೆಲ್ಲ ಇಡುದಲ್ಲ, ನಮ್ಗೆ ಮನೆಯ ಎದುರಿಗೆ ತೂಗ ಹಾಕ್ಬೇಕು ಅಂತಾದ್ರೆ ಇದಕ್ಕೆ ನಾವು ಈ ಹಗ್ಗವನ್ನ ಹಿಂಗೆ ತೂಗಿ ಬಿಟ್ರೆ ಆಯ್ತು. ಅದು ಮುಂದಕ್ಕೆ ತೋರಿಸ್ತೇನೆ ನಾನು ಯಾವ ರೀತಿ ತೂಗಬಹುದು ಅಂತ ಹೇಳುದು. ಈಗ ನಮ್ಗೆ ಇದಿಷ್ಟು ಕವರ್ ಆಯ್ತು. ಇನ್ನು ಇದು ಚಂದ ಕಾಣ್ಬೇಕು. ಈಗ ಇದು ಈ ಹಗ್ಗ ನಮ್ಗೆ ಅಷ್ಟು ಲುಕ್ ಕಾಣ್ತಿಲ್ಲ ಅಂತ ಹೇಳಿದ್ರೆ ಜೂಲಾ ಥ್ರೆಡ್ ಅಂತ ಸಿಗುತ್ತೆ, ಬ್ಯಾಗ್ ಮಾಡುವಂತ ವೈಯರು. ಇದನ್ನು ಕೂಡ ನಾವು ಒಂದು ಗೊತ್ತಾದ ರೀತಿಯಲ್ಲಿ ನಾವು ಶೋ ಕಾಣುವ ಹಾಗೆ ಹೀಗೆ ಕ್ರಾಸ್ ಕ್ರಾಸ್ ಆಗಿ ಮಾಡಿದ್ರೆ ಆ ಕೊಕ್ಕೆಡಾಮ ತುಂಬಾ ಸುಂದರವಾಗಿ ಕಾಣ್ತದೆ. ಎಷ್ಟು ಹತ್ರ ಕೂಡ ಬೇಕಾದ್ರೂ ಸುತ್ತಿಕೊಳ್ಬಹುದು ಇದು. ಈಗ ಸುಂದರ ಕೊಕ್ಕೆಡಾಮ ರೆಡಿಯಾಗಿದೆ. ಇದನ್ನು ಹೇಗೆ ನಾವು ಉಳಿಸ್ಕೊಳ್ಳೋದು? ಇದು 10 ದಿನಕ್ಕೊಮ್ಮೆ ನೀರೊಳಗೆ ಈ ತರ ಬಕೆಟ್ ನೀರೊಳಗೆ ಹೀಗೆ ಅದ್ದಿ 1 ನಿಮಿಷ ಇಟ್ಟು ಹೀಗೆ ತೆಗೆದು ನಾವು ಬೇಕಾದಲ್ಲಿ ಈ ನೀರು ಬಸಿದು ಹೋದ ನಂತರ ನಾವು ಟೀಪಾಯಿ ಮೇಲೆ ಇಡ್ಬೋದು, ಟಿವಿ ಹತ್ರ ಇಡ್ಬೋದು, ಹೇಗೆ ಎಲ್ಲಿಗೆ ನಮಗೆ ಸೆಟ್ ಆಗುತ್ತೋ ಅಲ್ಲಿಗೆ ಇಟ್ಕೋಬಹುದು. ವಾರಕ್ಕೊಮ್ಮೆ ನಾವು ನೀರಲ್ಲಿ ಹಾಗೆ ಅದ್ದಿ ತೆಗೆದ್ರೆ ಸಾಕು. ಹಾಗೇನೆ ಇದು ಬೆಳವಣಿಗೆಗೆ ಬೇಕಾಗುವಂತ ಗೊಬ್ಬರ ಹೇಗೆ ಅಂತ ಅದು ಕೂಡ ಅಷ್ಟೇ. 15 ದಿನಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ಬೇಕಾದ ಗಿಡಗಳನ್ನು ಹೊಂದಿಕೊಂಡು, ಯಾಕಂದ್ರೆ ರಿಬ್ಬನ್ ಗ್ರಾಸ್ ಇವಕ್ಕೆಲ್ಲ ಹೆಚ್ಚು ಗೊಬ್ಬರ ಬೇಕಾಗುದಿಲ್ಲ, ಅವನ್ನ ನಾವು ತಿಂಗಳಿಗೊಮ್ಮೆ ನೀರಿನಲ್ಲಿ ಕರಗುವಂತಹ ಗೊಬ್ಬರವನ್ನ ಹಾಕಿ 1 ಗ್ರಾಮಿನಷ್ಟು ಹಾಕಿ ಡಿಪ್ ಮಾಡಿ ತೆಗೆದ್ರೆ ಸಾಕು. ಅಥವಾ ಗಂಜಳವನ್ನ, ಗೋಮೂತ್ರವನ್ನ ಅಥವಾ ಸಗಣಿಯ ಗಂಜಳವನ್ನ ನೀರಿನಲ್ಲಿ 1:10 ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಅದರಲ್ಲಿ ಅದ್ದಿ ತೆಗೆದು ಸಹ ಆಗ್ತದೆ. ಆದ್ರೆ ಕೇವಲ ತಿಂಗಳಿಗೊಮ್ಮೆ ಮಾತ್ರ ಆ ತರ ಮಾಡಿದ್ರೆ ಸಾಕಾಗತ್ತೆ. ಯಾಕಂದ್ರೆ ಇದು ಇಂಡೋರ್ ಪ್ಲಾಂಟ್ಗಳು, ನಿಧಾನ ಬೆಳೆಯುವಂಥವು, ನಮಗೆ ನಿಧಾನ ಸಹ ಬೆಳಿಬೇಕು. ಹಾಗೇನೆ ಇದಕ್ಕೆ ಒಳಗಿಂದ ಏನು ನಾವು ಕೋಕೋನಟ್ ಮಾಸ್ಕ್ ಮತ್ತು ಇದು ಹಾಕಿದ್ದೇವೆ, ಜೇಡಿ ಮಣ್ಣು ಹಾಕಿದ್ದೇವೆ, ಅದರ ಒಳಗಡೆ ಅಷ್ಟೇ ಸ್ಲೋ ಆಗಿ ಬೆಳೆದ್ರೆ ಮಾತ್ರ ಆ ಗಿಡ ನೋಡ್ಲಿಕ್ಕೆ ಚಂದ ಕಾಣ್ತದೆ. ಹಾಗೇನೆ ನಿಮ್ಮ ಮನೆಯಲ್ಲಿ ಕೂಡ ಈ ತರ ಬೆಳೆಸ್ಕೊಂಡು ನಿಮ್ಮ ಮನೆಯನ್ನ ಸುಂದರವಾಗಿಸಿಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.